ಪ್ರಧಾನಿ ಮೋದಿಗೆ ಸಿ ಸಿದ್ದು ಸವಾಲು ತಾಕತ್ತಿದ್ದರೆ ಅದೊಂದು ಕೆಲಸವನ್ನು ಮಾಡಿ ತೋರಿಸಿ ಬಿ ಜೆ ಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲೇ ಮಾಡಿ ಸಾಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ಗುಜರಾತ್ ಮಾಡ್ಲೋ ಗುಜರಾತ್ ಮಾಡ್ಲೋ ಗುಜರಾತ್ ಮಾಡ್ಲೋ ಅನ್ಕಂಡು ಕರ್ನಾಟಕದಲ್ಲಿ ಬಿ ಜೆ ಪಿನ ಹಾಕ್ಬಿಟ್ರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇದು ಜನ ಮಾಡಿದ ಖಂಡಿತವಾಗಲ್ಲ ಬಿ ಜೆ ಪಿಯನ್ನು ಸೋಲ್ಸಿದ್ದು ಬಿ ಜೆ ಪಿಗರೇ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರದ್ದು ಕೂಡ ಅತಿ ದೊಡ್ಡ ರೋಲು ಈ ರೀತಿಯಲ್ಲಿ ಆಮೇಲೆ ಕರ್ನಾಟಕ ನಾವು ಯಾವ ಕಾರಣಕ್ಕೂ ಗುಜರಾತ್ ಮಾಡಕ್ಕೆ ಬಿಡಲ್ಲಪ್ಪ ನಮ್ಗೆ ಯಾವ ಗುಜರಾತ್ ಮಾಡಲೋ ಬೇಡ ಒಲಿ ಒಂದು ಕೆಲಸ ಮಾಡಿಬಿಡಿ ನಾನು ನಿಮ್ಗೊಂದು ಸವಾಲು ಹಾಕ್ತೀನಿ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಲ್ಲ ಗ್ಯಾರಂಟಿನ ಅದನ್ನು ಹೊಗಳಿಲ್ಲ ಅಂದ್ರೆ ಪುರ ಇಲ್ಲ ಇಡೀ ದೇಶದಲ್ಲಿ ಯಾರೂ ತೆಗಳಕ್ಕಂತೂ ಸಾಧ್ಯ ಇಲ್ಲ ಬಿ ಜೆ ಪಿಗರನ್ನು ಹೊರ್ತುಪಡಿಸಿ ಹಂಗಾಗ್ಬಿಟ್ಟು ನಿಮ್ಗೇನಾದ್ರು ತಾಕತ್ತಿದ್ರೆ ನಿಮ್ಮ ಬಿ ಜೆ ಪಿ ಅಧಿಕಾರದಲ್ಲಿದೆಯಲ್ಲ ಆ ರಾಜ್ಯಗಳಲ್ಲಿ ನಮ್ಮನ್ನು ಫಾಲೋ ಮಾಡಿಬಿಡಿ ನಿಮ್ಮದೇ ಯಾರು ರೀತಿಯಲ್ಲಿ ಪರಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿ ನೋಡೋಣ ಅದು ಹೆಂಗೆ ನಡ್ಸ್ಕೊಂಡು ಹೋಗ್ತೀರಾ ಅದೇನು ಮಾಡ್ತೀರಾ ಅಂತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ನೇರವಾಗಿ ಹಾಕಿರುವಂಥ ಸವಾಲು ಎಸ್ ವೀಕ್ಷಕರೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಿರ್ತೀವಿ ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಪ್ರಧಾನಿಗಿಂತಲೂ ಸಿದ್ದರಾಮಯ್ಯ ಅವರು ಗ್ರೇಟ್ ಸಿದ್ದರಾಮಯ್ಯ ಅವರಿಗಿಂತಲೂ ಮನಮೋಹನ್ ಸಿಂಗ್ ಗ್ರೇಟ್ ಯಾಕಂದರೆ ಒಬ್ಬ ಆರ್ಥಿಕ ತಜ್ಞನಾಗಿ ದೇಶವನ್ನು ಹೇಗೆ ನಡೆಸ್ ಹಂಗನ್ಬಿಟ್ಟು ಪ್ರಧಾನಿ ಮೋದಿಯವ್ರ ಆಗಿಲ್ಲ ಅಂತಲ್ಲ ಪ್ರಧಾನಿ ಮೋದಿಯವರ ಹಿಂದೆ ಅತಿ ದೊಡ್ಡ ಆರ್ಥಿಕ ತಜ್ಞರ ತಂಡ ಇದೆ ಮೋದಿಯವ್ರಿಗೆಲ್ಲ ಹೀಗಾಗಿ ಅದೇ ಸಿದ್ದರಾಮಯ್ಯವ್ರ ವಿಚಾರಕ್ಕೆ ಬಂದರೆ ವೈಯಕ್ತಿಕವಾಗಿ ಹದಿನಾಲ್ಕು ಬಜೆಟ್ಗಳನ್ನ ಅಷ್ಟು ಸುಲಭ ಅಲ್ಲ ಎಲ್ಲ ಗ್ಯಾರಂಟಿ ಘೋಷಿಸಿದ ತಕ್ಷಣ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಎಲ್ಲಿಂದ ದುಡ್ತಾ ಇರ್ತೀರ ಹೇಳಿ ಅಂದರು ತೆಗೆದು ಬಜೆಟಲ್ಲಿ ಐವತ್ತೆರಡು ಸಾವಿರ ಕೋಟಿ ನಿಟ್ಟರು ಆದರೆ ಉಳಿದ ಅನುದಾನವನ್ನು ಹೇಗೆ ಹೆಚ್ಚಿಸಬೇಕು ಹೇಗೆ ತರಬೇಕು ಈಗ ಕರೆಂಟ್ ಬಿಲ್ ಎರಡು ತಿಂಗಳು ಜಾಸ್ತಿ ಬಂತು ನಿಜ ಮುಂದಿನ ತಿಂಗಳಿಂದ ಫ್ರೀ ಇನ್ನೂರು ಯೂನಿಟ್ವರೆಗೂ ಅರ್ಧದ ಇಂಪ್ಲಿಮೆಂಟೇಷನ್ ಕೆಲಸ ನಡೀತಾ ಇದೆ ಮತ್ತೊಂದು ಕಡೆ ಮದ್ಯಪ್ರಿಯರು ಹೌದು ಆಲ್ಮೋಸ್ಟ್ ಟ್ವೆಲ್ ಟು ಟ್ವೆಂಟಿ ಪರ್ಸೆಂಟು ಇನ್ಕ್ರೀಸ್ ಆಗಿದೆ ರೇಟು ಅಂದರೆ ಹಾರ್ಡ್ ಡ್ರಿಂಕ್ಸಿಗೊಂದಷ್ಟು ಹಾಲ್ ಆಮೇಲೆ ಬಿಯರ್ಗಳ ಕಂಟೆಂಟಿಗೊಂದಷ್ಟು ಆಬ್ವಿಯಸ್ಲಿ ತೊಗೊಂಡೇ ತೊಗೋತಾರೆ ರೇಟ್ ಏರ್ ಮಾಡೋದ್ರಿಂದ ಸ್ವಲ್ಪ ಮದ್ಯಪ್ರಿಯರ ಸಂಖ್ಯೆ ಕಡಿಮೆ ಆದರೆ ಒಳ್ಳೇದಲ್ವಾ ಮನೆಗಳಲ್ಲಿ ಖುಷಿ ಪಡ್ತಾರಲ್ವಾ ಅದ್ರ ಮೇಲೂ ತಗೊಳ್ಳೋರು ತಗೊಂಡೇ ತಗೋತಾರೆ ಹೀಗಾಗಿ ಫಂಡನ್ನು ಹೇಗೆ ಜನ್ರೇಟ್ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಕಾಂಗ್ರೆಸ್ಸಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿ ಎಮ್ಗೆ ಚೆನ್ನಾಗಿ ಗೊತ್ತು ಹೀಗಾಗಿ ತಾಕತ್ತಿದ್ರೆ ಬಿ ಜೆ ಪಿ ಅಧಿಕಾರದಲ್ಲಿ ಇರುವಂಥ ರಾಜ್ಯಗಳಲ್ಲೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನೀವು ಅದನ್ನು ಫಾಲೋ ಮಾಡಿ ಅದನ್ನು ಈಡೇರಿಸಿ ಕರ್ನಾಟಕದಲ್ಲಿ ಗ್ಯಾರಂಟಿ 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 ಅಂದ್ಕಂಡ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂದರೆ ಎರಡೂವರೆ ತಿಂಗಳಲ್ಲೆಲ್ಲ ಮಾಡಿ ತೋರಿಸಿದ್ದೀವಿ ನಾವು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಅನುದಾನದ ವಿಚಾರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ದೇಶ ಏನಾಗ್ಬಿಡುತ್ತೆ ಊರು ಏನಾಗ್ಬಿಡುತ್ತೆ ಬಿಡುತ್ತೆ ರಾಜ್ಯ ಇದು ಕರ್ನಾಟಕ ಉದಾಹರಣೆ ಸ್ವತಃ ಅಲ್ಲಿನ ಸಚಿವರುಗಳೇ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಯಾವುದಕ್ಕೆ ಯಾವುದನ್ನು ಯಾವ ರೀತಿಯಲ್ಲಿ ವಿನಿಯೋಗಿಸಬೇಕು ಅನ್ನೋದನ್ನು ಎಲ್ಲ ಸರ್ಕಾರಗಳಿಗೂ ಗೊತ್ತಿರುತ್ತೆ ಇಲ್ಲಿ ಕಾಂಗ್ರೆಸ್ಸಿಗೆ ಗೊತ್ತು ಸಿದ್ದರಾಮಯ್ಯವ್ರು ಗ್ರೇಟ್ ಅಂತ ಅಲ್ಲ ಆದರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕಿಸೋದು ಸರಿಯಲ್ಲ ಅನ್ನದ ಬೆಲೆ ಹಸಿವಿದ್ದವನಿಗೆ ಮಾತ್ರ ಗೊತ್ತು ಉಚಿತ ಬಸ್ನಲ್ಲಿ ಪ್ರಯಾಣಿಸುವುದರ ಬೆಲೆ ಹಣ ಇಲ್ಲದೆ ಪರದಾಡ್ದವ್ರಿಗೆ ಗೊತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮನೆಯಲ್ಲಿ ಮಕ್ಕಳು ವರ್ಗಾಕ್ಬಿಟ್ಟು ಆರ್ಫನೇಜು ಮತ್ತೊಂದು ಕಡೆ ಮಗದೊಂದು ಕಡೆ ಒದ್ದಾಡ್ತಿರೋರಿಗೆ ಗೊತ್ತು ಹಾಗನ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಇರೋರಿಗೆಲ್ಲ ಸಿಗಬಾರ್ದು ಆಹಾರ ಸಚಿವರು ಹೇಳೋರೆ ಕಾರ್ ಇದ್ದವ್ರಿಗೆ ಕಾರ್ಡ್ ಅಂತ ಕರೆಕ್ಟ್ ಅದು ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ ಅಂದರೆ ಕಷ್ಟ ಆ ದಿನದ ಕೂಲಿಯಲ್ಲಿ ಆ ದಿನದ ಜೀವನ ನಡೆಸಬೇಕು ಯಾರಿಗೆ ಯಾವ್ದು ಸರಿಯಾಗಿ ತಲುಪೇಕಂತವ್ರಿಗೆ ತಲುಪಿದ್ರೆ ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಯೋಜನೆ ಒಂದಷ್ಟು ಜನ ಟೀಕಿಸ್ತಾರೆ ಬರೀ ಮಹಿಳೆಯರಿಗೆ ಯಾಕೆ ಕೊಟ್ರಿ ಹಿರಿಯ ನಾಗರಿಕರಿಗೆ ಕೊಡ್ಬೋದಿತ್ತು ವಿದ್ಯಾರ್ಥಿಗಳಿಗೆ ಕೊಡ್ಬೋದಿಂತ ಕರೆಕ್ಟ್ ಇದನ್ನ ಒಪ್ಕೋಬೋದು ಮತ್ತೊಮ್ಮೆ ಏನಾದರೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಇದೇ ಸದುದ್ದೇಶಗಳನ್ನ ಇಟ್ಕೊಂಡು ಚುನಾವಣೆಗೆ ಬರೋದಾದರೆ ಸದುದ್ದೇಶ ಕಾಂಗ್ರೆಸ್ ಅವರ ದೃಷ್ಟಿಯಲ್ಲಿ ಬಿ ಜೆ ಪಿಯವರನ್ನು ಜೆ ಡಿ ಎಸ್ ಟೀಕಿಸ್ಬೋದು ಗೊತ್ತಿಲ್ಲ ಅರವತ್ತು ದಾ ವರ್ಷ ದಾಟಿದಂಥ ಎಲ್ಲರಿಗೂ ಕೊಡ್ಬೋದಿತ್ತು ಹಾಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು ಮಿಡ್ಲ್ ಏಜ್ ಕೆಲಸ ಮಾಡೇ ಮಾಡ್ತಾರೆ ಅವರಿಗೆ ದುಡಿಮೆ ಇರುತ್ತೆ ಓಡಾಡ್ತಾರೆ ಹೀಗಾಗಿ ಬಟ್ ಏನೇ ಆದರೂ ಕೂಡ ಕಾಂಗ್ರೆಸ್ನ ಯೋಜನೆಗಳನ್ನು ಅಥವಾ ಗ್ಯಾರಂಟಿಗಳನ್ನು ಅಷ್ಟು ಸುಲಭವಾಗಿ ಟೀಕಿಸೋದು ಕಷ್ಟ ಹೌದಪ್ಪ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಹೌದು ಖಂಡಿತವಾಗ್ಲೂ ಕೂಡ ಎಷ್ಟೋ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಸಾಕಷ್ಟು ಅಡೆ ಅಡೆತಡೆಗಳು ಬರುತ್ತೆ ಸರ್ಕಾರ ಬಂದ ಮೊದಲನೇ ತಿಂಗಳಲ್ಲಿ ಟೀಕ್ಸೋದು ಎರಡನೇ ತಿಂಗಳಲ್ಲಿ ಟೀಕ್ಸೋದು ಕನಿಷ್ಠ ಸರ್ಕಾರ ಬಂದು ನೂರು ದಿನಗಳವರೆಗೆ ಕೂಡ ಅವರುಗಳ ಭರವಸೆ ಅವರಗಳ ಯೋಜನೆಗಳ ಬಗ್ಗೆ ಕಾದು ನೋಡಬೇಕು ಯಾಕಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಕೇವಲ ಐದು ಗ್ಯಾರಂಟಿ ಅಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಪ್ಪತ್ತೈದು ಗ್ಯಾರಂಟಿಗಳನ್ನು ನಾವು ಪೂರೈಸ್ತೀವಿ ಅಂತ ಹೇಳೋರೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಅಸಾಮರ್ಥ್ಯ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಇದೆ ಇದು ಸಿ ಎಮ್ ಅಂತ ಅಲ್ಲ ವೈಯಕ್ತಿಕವಾಗಿ ಅವ್ರಿಗೆ ಗೊತ್ತಿದೆ ಆರ್ಥಿಕತೆ ವಿಚಾರ ಒಟ್ಟಿನಲ್ಲಿ ಪ್ರಧಾನಿಗೆ ನೇರವಾಗಿ ಯಾಕೆಂದರೆ ಮೊನ್ನೆ ಡೆಲ್ಲಿಗೆ ಹೋದರೂ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಬಂದರು ಭೇಟಿಯಾಗಿ ಬಂದೇ ನಂತರದಲ್ಲೇ ಗುಡುಗಿದ್ದಾರೆ ತಾಕತ್ತಿದ್ರೆ ಇನ್ನು ಯೋಜನೆಗಳನ್ನ ಜಾರಿ ಮಾಡಿ ಅಂತ ಯಾಕೆಂದರೆ ಎಸ್ಪೆಷಲಿ ಅನ್ನ ಭಾಗ್ಯ ವಿಚಾರದಲ್ಲಿ ಕೇಂದ್ರ ನಡೆಕೊಂಡು ನಡೆದುಕೊಂಡಂಥ ರೀತಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನ್ಸು ಒಪ್ಪಿಲ್ಲ ಅನ್ನದ ವಿಚಾರದಲ್ಲಿ ರಾಜಕೀಯ ಮಾಡಿಬಿಟ್ರಿ ಅಂತ ಸಾಕಷ್ಟು ಸಲ ಟೀಕ್ಸಿದ್ದಾರೆ ಹೀಗಾಗಿ ಜೆ ಅವ್ರು ತಾಕತ್ತಿದ್ರೆ ಐದು ಗ್ಯಾರಂಟಿಗಳನ್ನ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಮಾಡಿ ಅಟ್ಲೀಸ್ಟ್ ಆಗಿಲ್ಲ ಜೆ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯಗಳಲ್ಲಾದ್ರು ಮಾಡಿ ಅಂತ ಹೇಳಿದ್ದಾರೆ ವೀಕ್ಷಕರೇ ಯಾಕೆಂದರೆ ಬಿ ಜೆ ಪಿ ಆಡಳಿತದಲ್ಲಿ ಇದ್ದಾಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಬೇಕಿತ್ತು ಕನಿಷ್ಠ ಸಂಪುಟ ವಿಸ್ತರಣೆಯನ್ನು ಕೂಡ ಮಾಡೋಕ್ಕಾಗಲಿಲ್ಲ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಎಸ್ ಇದೀಗ ನೇರವಾಗಿ ಪ್ರಧಾನಿಗೆ ಸವಾಲನ್ನು ಹಾಕಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು